ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾರೆಹಳ್ಳಿಯ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ತಾಲೂಕಿನ ಉಳಿಯಾರು ಹೋಬಳಿ ಕಾರೆಹಳ್ಳಿಯಲ್ಲಿ ನಡೆಯುವ ಶ್ರೀರಂಗನಾಥ ಸ್ವಾಮಿಯ ಜಾತ್ರೆಯು ಈ ಭಾಗದ ದೊಡ್ಡ ಜಾತ್ರೆ ಎನಿಸಿದೆ. 9 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಭಾರೀ ದನಗಳ ಜಾತ್ರೆಯೂ ಸಹ ಇದರೊಂದಿಗೆ ನಡೆಯಲಿದೆ. ಶುಕ್ರವಾರ ಶ್ರೀರಂಗನಾಥ ಸ್ವಾಮಿಯ ಮೂಲ ದೇವಾಲಯದ ಮುಂಭಾಗದಲ್ಲಿ ಭಾರೀ ಹೂವಿನ ಹಾರಗಳು ಧಾರ್ಮಿಕ ಧ್ವಜಗಳಿಂದ ಅಲಂಕರಿಸಲಾಗಿದ್ದ ರಥದಲ್ಲಿ ಶ್ರೀರಂಗನಾಥ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ನಾದಸ್ವರ ತಂಡ ಡೋಲು, ನಗಾರಿ, ಶಂಖ, ಜಾಗಟೆ, ಕೊಂಬು, ಕಳೆಯ ನಾದದೊಂದಿಗೆ ಸಕಲ ಬಿರುಧಾವಳಿಯ ನಡುವೆ ಕಾರೆಹಳ್ಳಿ, ಮರುಹೊಳೆ, ಸುತ್ತಮುತ್ತಲ ಗ್ರಾಮದೇವರುಗಳ ಉತ್ಸವ ಮೂರ್ತಿಯ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರೊಂದಿಗೆ ವೇದಘೋಷಗಳ ನಡುವೆ ರಥಾರೋಹಣಗೊಳಿಸಲಾಯಿತು. ಈ ಧಾರ್ಮಿಕ ಕಾರ್ಯಕ್ಕೂ ಮುನ್ನ ಅಲಂಕೃತ ರಥದ ಗಾಲಿಗಳಿಗೆ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಲಾಯಿತು. ನೆರೆದಿದ್ದ ಭಕ್ತರು ರಥವನ್ನು ಎಳೆದು ಕೃತಾರ್ಥರಾದರು. ರಥೋತ್ಸವದ ನಂತರ ಆಗಮಿಸಿದ ಭಕ್ತರಿಗೆ ದೇವಾಲಯದ ವತಿಯಿಂದ ಅನ್ನಸಂತರ್ಪಣೆ ನಡೆಸಲಾಯಿತು.